ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಇವತ್ತು ಹೇಳುವ ಮುದ್ರಾ ಪೃಥ್ವಿ ಮುದ್ರಾ. ನಮ್ಮ ಪಾದ ಭೂಮಿಯ ಮೇಲೆ ಇಡುವಾಗಲೇ ನಾವು ಎರಡೂ ಕೈಗಳನ್ನು ಭೂಮಿಗೆ ತಾಗಿಸಿ ನಮಸ್ಕರಿಸಿ, ತಾಯಿ ನಮ್ಮ ಭಾರವನ್ನು ಹೊರುತ್ತಿದ್ಯಾ, ಕ್ಷಮೆ ಇರಲಿ, ಹಾಗೂ ನನ್ನ ಭಾರ ಹೊರುತ್ತಿರುವ ತಾಯಿ ನಿನಗೆ ಧನ್ಯವಾದಗಳು ಎಂದು ನಾವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದೇಳುವಾಗಲೇ ನಮಸ್ಕರಿಸಬೇಕು. ನಾವು ಇವತ್ತು ಪೃಥ್ವಿ ಮುದ್ರಾ ಹೇಗೆ ಮಾಡುವುದೆಂದರೆ, ರಿಂಗ್ ಫಿಂಗರ್ ಮತ್ತು ಹೆಬ್ಬೆರಳು ಅಂದರೆ ಪೃಥ್ವಿ ಹಾಗೂ ಅಗ್ನಿ ಒಟ್ಟಿಗೆ ಇಟ್ಟಾಗ ಅದು ಪೃಥ್ವಿ ಮುದ್ರಾ. ಈ ಪೃಥ್ವಿ ಮುದ್ರಾ ಮಾಡುವುದರಿಂದ ಕೇಶರಾಶಿಗಳು ಹೆಚ್ಚಾಗುತ್ತದೆ, ಕೂದಲು ಚೆನ್ನಾಗಿ ಬೆಳೆಯುತ್ತದೆ. ಜೊತೆಗೆ ತೂಕ ಹೆಚ್ಚು ಮಾಡಿಕೊಳ್ಳಲು ಇಚ್ಛೆ ಇದ್ದವರಿಗೆ ಈ ಪೃಥ್ವಿ ಮುದ್ರಾ ವೆಯ್ಟ್ ಗೇನ್ ಆಗಲು ತುಂಬ ಉಪಯೋಗಕರವಾಗಿದೆ. ಈ ಮುದ್ರಾದಿಂದ ತೂಕ ಹೆಚ್ಚಾಗುತ್ತದೆ. ಇನ್ನೊಂದು ಅಪರೂಪದ ವಿಷಯವೇನೆಂದರೆ, ಆತ್ಮವಿಶ್ವಾಸದ ಕೊರತೆ ಇರುವವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತದೆ. ಈ ಮುದ್ರಾ ಪ್ರತಿನಿತ್ಯ ಮಾಡುವುದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬಹಳ ಸುಲಭ ಮತ್ತು ಸರಳವಾದ ಪೃಥ್ವಿ ಮುದ್ರಾ, ನಮ್ಮಲ್ಲಿ ಬದಲಾವಣೆ ಕಾಣಬಹುದಾಗಿದೆ. ಪ್ರತಿನಿತ್ಯ 15 ನಿಮಿಷ ಈ ಮುದ್ರಾ ಮಾಡಬಹುದಾಗಿದೆ. ಕೂದಲು ದಪ್ಪ ಆಗಬೇಕು ಅಂತ ಬಯಸುವ 45 ನಿಮಿಷ ಮಾಡಬಹುದಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.